ನಮ್ದು ಗುಲ್ಬರ್ಗ ರೀ ನನ್ನ ಹೆಸ್ರು ಸಿದ್ದಮ್ಮ ಅಂತ ರೀ ಇಲ್ಲಿ ಏನದ ಮುಂಚೆನಾಳಿಗೆ ಮಾಡಿ ಉಳಕ್ಕೆ ಬಂದೀವಿ ರೀ ಮತ್ತೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಯ್ತು ರೀ ಸರ್ ನಮ್ಗೆ ಜರ ಗರ್ಭಕೋಶದ ಪ್ರಾಬ್ಲಮ್ ರೀ ಪ್ರದೀಪ್ ಸರ್ ರೀ ಏನದ ಕ್ಯಾಂಪ್ ಇಟ್ಟಿರ್ರಿ ಇದು ಮುಂಚೆನಾಳಿಲಿ ಇಟ್ಟಿರ್ರಿ ಅಲ್ಲಿ ಕಿಂಗ್ ಅನ್ನೋದು ನಾವು ಓದೇವ್ರಿ ನಮ್ಮ ಮಗಳು ಕರ್ಕೊಂಡು ಹೋಗ್ನ ತೋರಿಸಿದುರಿ ಕಿಂಗ ನಿಮ್ಗೆ ಆಸ್ಪತ್ರೆಗೆ ತೋರಿಸ್ತೇ ಅಂತೇಳಿ ಕರ್ಕೊಂಡ್ಬಂದ್ರಿ ಕರ್ಕೊಂಬಂದದಕ್ಕೆ ಆಪ್ರೇಷನ್ ಅದ್ ಚಲೋ ಮಾಡ್ಸ್ಯಾವ್ರಿ ನಾ ಒಬ್ಬಕ್ಕನೇ ಇದ್ದೀನಿ ರೀ ಸರ ಈಗ ಬಂದದನ ನಾವು ಹಬ್ಬಕ್ಕಿನೇ ರೀ ಅಲ್ಲಿ ಇದ್ದದನ ನಾವು ಹಬ್ಬಕ್ಕಿನೇ ರೀ ನಮ್ಗೆ ರೀ ನಮ್ಮ ಹಳ್ಳಿಯಲ್ಲಿ ನಾವು ತೋರಿಸಿದೆವು ರೀ ಅಲ್ಲೇನದ ಒಂದು ಸರಿ ಹಳ್ಳ ಅದ ಅಂತೇಳಿದ್ರಿ ಚಿಕ್ಕಬಳ್ಳಾಪುರದಲ್ಲಿ ಗೋರ್ಮೆಂಟ್ ಹಾಸ್ಪಿಟಲ್ದಲ್ಲಿ ರೀ ಗರ್ಭಕೋಶ ಪ್ರಾಬ್ಲಮ್ ಅದಂದ್ರಿ ಗರ್ಭಿದ್ನೋರಲ್ಲಿ ತೋರಿಸಿದೆವು ರೀ ಏನೂ ಇಲ್ಲ ಅಂತ ಬಂತು ರೀ ಸ್ಕ್ಯಾನಿಂಗ್ದಾಗ್ರಿ ಅಂದ್ರೂ ಮಾತ್ರೆ ತೋತಾನೆ ಇರ್ತಿದ್ದೆವು ಮಾತ್ರೆ ತೊಂದರೆ ಕಮ್ಮಿ ರೀ ಇಲ್ಲ ಬಿಡೋಣ ಏನದ ಮತ್ತೆ ತ್ರಾಸ ರೀ ಇದು ಕ್ಯಾಂಪ್ ಬಿಡೋಣ ಏನದ ಕ್ಯಾಂಪಿಗೆ ರೀ ಸರ್ ಅಂತ ಹೋಗೋಣ ನಾವು ನೋಡಿ ತೋರಿಸಿ ನಿಮ್ಗೆ ಫ್ರೀಯಾಗೆ ಮಾಡಿಸ್ಕೊಳ್ತೀವಿ ಬರೀ ಅಂತೇಳಿ ಕರ್ಕೊಂಡ್ ನಮ್ಗೆ ಆರೋಗ್ಯ ಚಲೋ ಅದ ರೀ ಆಪ್ರೇಷನ್ ಆಗ್ಯದ್ರಿ ರೀ ನಾವೇನು ನಮ್ಮ ಜೊತೆ ಅಂದ್ರೆ ಅಂದ್ರಿ ಒಂದು ಮೂವತ್ತು ಮೂವತ್ತೈದು ಜನ ರೀ ಸರ್ ಎಲ್ಲ ಹಳ್ಳಿ ಮಂದಿ ಒಟ್ಟಿಗೆ ಸೇರಿರದಿದ್ರಿ ಮಂಚನಹಳ್ಳಿ ಲಿಂದ ಬಸ್ ಕಳಿಸಿದ್ರೆ ಒಂದು ಬಸ್ ಒಂದು ಆಂಬುಲೆನ್ಸ್ ಮಂದಿ ಬಂದಿದೆ ಒಳ್ಳೆ ಮಾಡ್ತಾರೆ ರೀ ಅವ್ರು ಜನಕ್ಕೆ ಸಹಾಯ ಮಾಡ್ತಾರೀ ಸರ್ ಅವರು ನಮ್ಮ ಹಂಗಂದ್ರಿ ಗರ್ಭಕೋಶ ಪ್ರಾಬ್ಲಮ್ ರೀ ಒಟ್ಟೆಯಾಗ್ರಿ ಅಂತ ರೀ ಕಿವಿ ಸಲೀ ಕಾಲಿಂದನವ್ರಿ ನೋವ್ರಿ ಎಲ್ಲ ಜನ ಥರ ಮಂದಿ ಬಂದದ್ರಿ ಅಲ್ಲಿ ಸುಮಾರು ಜನ ರೀ ಸರ ಜನ ಏನ್ರಿ ಸಾಕಷ್ಟು ಜನ ರೀ ಒಳ್ಳೆ ಜನ ಅಂತ ರೀ ಸರ ಮಾಡಿದ ಕೈಯ ರೀ ಒಂದ್ ತಿಂಗ್ಳ ಎರಡ್ ತಿಂಗ್ಳು ಆರೈಕೆ ಮಾಡ್ಕೋಬೇಕ್ರಿ ಎಷ್ಟ್ರೇಟ್ ಅಲ್ಲಿ ಆಮೇಲೆ ರೀ ಕೆಲ್ಸಕ್ಕೆ ನಮ್ದು ಗುಲ್ಬರ್ಗ ಅದ ರೀ ಸರ ಈ ಕಡೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕಿಲ್ಲ ನಮ್ಮ ರೇಷನ್ ಕಾರ್ಡ್ ಮೇಲೆ ಆಧಾರ್ ಕಾರ್ಡ್ ಮೇಲೆ ಇಲ್ಲ ಮಾ ನಾ ಮಾಡಿಸ್ತೀನಿ ಬರ್ರಿ ಪ್ರದೀಪ್ ಸರ್ ಕಳ್ಳಿಂದ ಏನದ ಎಲ್ಲಾನು ನೀವು ನೀವ್ ಅಂತ ಅಂತೇಳಿ ಕರ್ಕೊಂಡ್ ಬಂದ್ರಿ ಸರ ಬಂದಿರಿ ಒಳ್ಳೆ ಕೆಲಸ ಮಾಡಿಸಿರಿ ಸರ್ ಸರ ಇಂಥದೇನ ಜನಕ್ಕೆ ಸಹಾಯ ಮಾಡ್ತೀರಿ ಅಂತ ಹೇಳಬೇಕಾಗ್ತದೆ ರೀ ಸರ ನಮ್ಮದು ಗ್ರಾಮ ಬಂದ್ಬಿಟ್ಟು ಗುರ್ಕಿ ಮಂಚನಲ್ಲಿ ಹೋಗ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಸೊಂಟದ್ದು ಸುಮಾರು ಎಂಟು ವರ್ಷದಿಂದ ನಾನು ಆಸ್ಪತ್ರೆ ಅಲ್ಲಿ ಇಲ್ಲಿ ತಿರ್ಗಾಡ್ಬಿಟ್ಟು ಬರ್ತಾ ಇದ್ದೆ ಎರಡೂವರೆ ಲಕ್ಷ ಕೇಳಿದರು ನಮ್ಮಿಂದ ನಾವು ಕಟ್ಟಕ್ಕೆ ಆಗ್ತಾ ಇರಲಿಲ್ಲ ನಾವು ತುಂಬ ಬಡವರು ಈಶ್ವರ ಅವರು ಈಗಿನ ಶಾಸಕರಾದ ಕ್ಯಾಂಪಲ್ಲಿ ಒಂದು ನಮಗೆ ಪಾಂಪ್ಲೇಟ್ ಕೊಟ್ಟಿದ್ದರು ಮನೆ ಮನೆಗೆ ಬಂದು ಸದ್ಯಕ್ಕೆ ಇವಾಗ ಜೆಡ್ ಪಿ ಮೆಂಬರ್ ಆದ ನಮ್ಮ ಅವರು ಹಾಗೂ ಅವರು ನಮಗೆ ಬಂದು ತುಂಬ ಸಹಾಯ ಮಾಡಿದ್ರು ಯಾಕಂದರೆ ಸಪ್ತಗಿರಿ ಹಾಸ್ಪಿಟ್ಲ ತುಂಬ ದೊಡ್ಡದು ಭಯ ಆಯಿತು ಏನು ಎತ್ತ ಏನು ಮಾಡ್ತಾರೋ ಅಂತ ಈಗ ಇನ್ನೊಂದು ಧೈರ್ಯ ಪಟ್ಟಿಸಿ ಮದುವಾರು ಅವರು ನೋಡಿ ಆಪ್ರೇಷನ್ ಮಾಡಿ ಈಗ ನನಗೆ ಸಲೀಸಾಗಿದೆ ಊಟ ಬೆಳಿಗ್ಗೆ ತಿಂಡಿ ರಾತ್ರಿ ಊಟ ಟೈಮ್ ಟೈಮ್ಗೂ ಊಟ ಕೊಡ್ತಾಯಿದ್ರು ಡಾಕ್ಟರ್ಸ್ ಎಲ್ಲ ಎರಡು ಅವರ್ಗೆ ಒಂದು ಸರಿ ಬಂದು ಚೆಕ್ ಮಾಡ್ತಾಯಿದ್ರು ಕ್ಯಾಂಪ್ ಮಾಡ್ಕೊಂಡು ಅರವತ್ತೊಂದು ಜನ ಕರ್ಕೊಂಡ್ ಬಂದಿದ್ರು ಸರ್ಜರಿ ನಲವತ್ತು ಜನಕ್ಕೆ ಆಗಿದೆ ಈಗ ಆಲ್ರೆಡಿ ನಲ್ವತ್ತು ಮೆಂಬರ್ಸ್ ಆಗಿ ಡಿಚಾರ್ಜ್ ಮಾಡಿ ಹೋಗಿದ್ದಾರೆ ಇಪ್ಪತ್ತು ಮೆಂಬರ್ಸ್ ಇದ್ದಾರೆ ಇಲ್ಲೇ ನಾವಿವಾಗ ಫೋರ್ ಮೆಂಬರ್ಸ್ ಇದ್ವಿ ಡಿಚಾರ್ಜ್ ಮಾಡೋಕೆ ಆಂಬುಲೆನ್ಸ್ ವೇಟ್ ಮಾಡ್ತಾ ಇದ್ದಾರೆ ನಾ ಆಂಬುಲೆನ್ಸ್ ಆಗಿ ಮನೆ ಮನೆ ತಗೊಂಡು ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ ಹಾಗೆ ನಮ್ಮ ಜಡ್ ಪಿ ಪ್ರಕಾಶನ್ ಅವರು ಮಧು ಸಾರ್ಗೆ ಅವ್ರಿಗೂ ತುಂಬಾ ಧನ್ಯವಾದ ಹೃದಯ